ಬಿಗ್ ಬಾಸ್ ಸೀಸನ್ ಟೆನ್ ಈ ಒಂದು ಸೀಸನ್ ಎಷ್ಟು ಕುತೂಹಲವನ್ನ ಕೆರಳಿಸಿತ್ತು ಅಂತ ಹೇಳಿದ್ರೆ ಸೀಸನ್ ಮುಗಿದು ಎರಡು ದಿನ ಆದ್ರೂ ಕೂಡ ಅದ್ರ ಬಗ್ಗೆ ಮಾತು ಮಾತ್ರ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಹಾಗಿದ್ರೆ ವೀಕ್ಷಕರಿಗೆ ಈ ರೀತಿಯಾಗಿ ಕುತೂಹಲವನ್ನ ಹೆಚ್ಚು ಮಾಡಿದ್ರೆ ಇನ್ನು ಅಲ್ಲಿ ಸ್ಪರ್ಧಿಗಳಿಗೆ ಯಾವ ರೀತಿಯಾಗಿತ್ತು ಸೊ ಈ ಒಂದು ಜರ್ನಿ ಯಾವ ರೀತಿ ಕುರಿತಾಗಿ ಎನ್ನು ಜೊತೆ ಮಾತನಾಡಲಿಕ್ಕೆ ಬಿಗ್ ಬಾಸ್ ನ ಸಿಂಹಿಣಿ ಆಗಿರ್ತಕ್ಕಂತಹ ಸಂಗೀತ ಶೃಂಗೇರಿ ಅವರು ನಮ್ಮ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ ಸೊ ಎಷ್ಟು ಖುಷಿ ಇದೆ ಇವತ್ತಿನ ದಿನ ಅಂತ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಒಳಗಿರ್ಬೇಕಿದ್ರೆ ಹೇಗಿದೆ ಹೊರಗಡೆ ಅಂತ ಏನು ಗೊತ್ತಿರಲಿಲ್ಲ ಆದ್ರೆ ಹೊರಗೆ ಬರ್ತಿದ್ದ ಹಾಗೆ ನಂಗೆ ಗೊತ್ತಾಗುತ್ತೆ ಇಷ್ಟೊಂದು ಜನ ಕ್ರೇಜಿ ಫಾಲೋವರ್ಸ್ ಇದೆ ಡೈ ಹಾರ್ಟ್ ಫಾಲೋವರ್ಸ್ ಇದ್ದಾರೆ ಅಂತ ಸೊ ಅದನ್ನ ನೋಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಇನ್ನೇನು ಸಂಗೀತ ಅವ್ರಿಗೆ ಗೆಲ್ತಾರೆ ಎನ್ನುವಂತಹ ಎಲ್ರಿಗೂ ಅನ್ಕೊಂಡಿದ್ವಿ ನಾವು ಸಂಗೀತನೇ ಗೆಲ್ತಾರೆ ಅಂತ ಬಟ್ ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ ಬೇಜಾರಾಯ್ತಾ ಕಪ್ ಗೆಲ್ಬೇಕು ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಇತ್ತು ಬಟ್ ನಾನು ಮನೆ ಎಂಟರ್ ಒಂದು ನನಗೊಂದು ನನಗೇನು ಬೇಕಿತ್ತು ಅಂದರೆ ನನಗೆ ಸಂಗೀತ ಶೃಂಗೇರಿ ಏನು ಅಂತ ಜನಕ್ಕೆ ತೋರಿಸ್ಬೇಕು ಅಂತ ಇತ್ತು ಸೊ ನನಗನ್ಸಿರು ಒಂದು ಪರ್ಸ್ನಾಲಿಟಿ ಅಂತ ಬಂದ ಮೇಲೆ ಒಂದು ಪಾಸಿಟಿವ್ ಇಮೇಜ್ ಜೊತೆಗೆ ನಾನು ಒಳಗೆ ಎಂಟರ್ ಆಗಿದ್ದೆ ಅದೇ ರೀತಿ ಹೊರಗಡೆ ಕೂಡ ಬಂದೆ ಅಂತ ನಾನು ನಂಬ್ತೀನಿ ಅದಕ್ಕೆ ಜನ ನನ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಎಲ್ಲಕ್ಕಿಂತ ಜಾಸ್ತಿ ನಾನು ಗಳಿಸ್ಬೇಕಾಗಿದ್ದು ಅವ್ರ ಪ್ರೀತಿ ಅದನ್ನ ನಾನು ಪಡ್ಕೊಂಡಿದ್ದೀನಿ ಸೊ ನನಗೆ ಆ್ಯಕ್ಚುಲಿ ಬೇಜಾರು ಆಗಲಿಲ್ಲ ಆ ಮಟ್ಟಕ್ಕೆ ಹೌದು ಕಪ್ ನನ್ನ ಕೈಯಲ್ಲಿರಲಿಲ್ಲ ಆದರೆ ಆ ಜನನ್ ಗೆದ್ದಿದ್ದೀನಲ್ವಾ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನಗೆ ಸೊ ಅದಕ್ಕೆ ನಾನು ಅವತ್ತು ಅನೌನ್ಸ್ ಮಾಡಿರಬೇಕಿದ್ರು ಸುದೀಸರ ನೋಡಿದ ನನಗೆ ಖುಷಿನೇ ಬರ್ತಾ ಇದೆ ಬಿಕಾಸ್ ನನ್ನ ಇಂಟೆನ್ಷನ್ ನನ್ನ ಮೋಟಿವ್ ಅದು ನಂಗೆ ಸಿಕ್ಕಿದೆ ಕಪ್ ಸಿಕ್ಕಲಿಲ್ಲ ಓಕೆ